ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ದ್ವಿತೀಯ ಪಿಯುಸಿ ವಿಭಾಗದಲ್ಲಿ ಸಬ್ಜೆಕ್ಟ್ ಅಥವಾ ವಿಷಯದಲ್ಲಿ ಎರಡನೇ ಅಧ್ಯಾಯವನ್ನು ನಾನು ಮುಂದುವರೆದ ಭಾಗವನ್ನು ಈ ದಿನ ನಾನು ಮಾಡ್ತಾ ಇದ್ದೀನಿ. ಸೊ ದಿ ಸೆಕೆಂಡ್ ಚಾಪ್ಟರ್ ಆಫ್ ದಿ ಫಸ್ಟ್ ಯೂನಿಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ the structure of the flower, that is the diagrammatic representation of LSO flower, then the reproductive parts, that is male reproductive part andricium, female reproductive part gynecium, then the structure of the stamen anther, then microsporogenesis, then the structure of an ovule, then megasporogenesis. ಈ ಎಲ್ಲ ವಿಷಯಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಅಧ್ಯಯನ ಮಾಡಿದ್ದೇವೆ. ಟುಡೇ ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನೆಕ್ಸ್ಟ್ ಈವೆಂಟ್ ಆಫ್ ದಿ ಸೇಮ್ ಚಾಪ್ಟರ್, ದಟ್ ಈಸ್ ಪಾಲಿನೇಷನ್. ಈಗ ಮುಂದುವರೆದು ನಾವು ಬರ್ತಾ ಇದ್ದೀವಿ ಮುಂದಿನ ಒಂದು ಕಾನ್ಸೆಪ್ಟ್, ದಟ್ ಈಸ್ ಪಾಲಿನೇಷನ್ ಈವೆಂಟ್ ಅಂತ ಕರಿತೇವೆ. ಇನ್ ಕನ್ನಡ ಪಾಲಿನೇಷನ್ ಮೀನ್ಸ್ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೇವೆ. ಕನ್ನಡದಲ್ಲಿ ನಾವಿದನ್ನ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೇವೆ. ದೆನ್ ಸೊ ಡಿಫೈನ್ ದಿ ಪಾಲಿನೇಷನ್, ಏನಂತ ಡಿಫೈನ್ ಮಾಡೋಣ ಪಾಲಿನೇಷನ್ ಅಂದ್ರೆ ಅಂದಾಗ, ಸೊ ಪಾಲಿನೇಷನ್ ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಟ್ರಾನ್ಸ್ಫರ್ ಆಫ್ pollen grains from the anther to the stigma of the plant. So the phenomenon is said to be pollination. Yenanta helbodu pollination antandaga, so transfer of pollen grains from the anther to the stigma of the flower. ಈ ಟ್ರಾನ್ಸ್ಫರ್ ಆಗುತ್ತಲ್ಲ ಆಂಥರ್ಸ್ ಇಂದ ಪೋಲನ್ ಗ್ರೈನ್ಸ್, ಅದು ಟ್ರಾನ್ಸ್ಫರ್ ಆಗಿ ಎಲ್ಲಿಗೆ ಬೀಳ್ಬೇಕದು? ಸ್ಟಿಗ್ಮಾ ಮೇಲೆ ಬೀಳ್ಬೇಕು. ಈ ಕ್ರಿಯೆಯನ್ನ ನಾವು ಪಾಲಿನೇಷನ್ ಅಥವಾ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತೇವೆ. ದಟ್ ಈಸ್ ಅ ಪಾಲಿನೇಷನ್. ಸೊ ದಿಸ್ ಫೆನಾಮಿನನ್, ದಿಸ್ ಈವೆಂಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ತುಂಬಾ ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಇದು, ಈವೆಂಟ್ ಇದು ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ. ಸೊ ಪಾಲಿನೇಷನ್ ಡೆಫಿನಿಷನ್ ತಿಳ್ಕೊಂಡ್ವಿ ಏನ್ ಹಾಗಂದ್ರೆ ಅಂತ ಹೇಳಿ ಅಂತ. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದಿ ಫ್ಲವರ್, ದಿ ಸೇಮ್ ಫ್ಲವರ್ ಆರ್ ಅನದರ್ ಫ್ಲವರ್. ಸೊ ದಿ ಸ್ಟೇಟ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ದಿ ಪಾಲಿನೇಷನ್. So next, coming to the types of pollination, so based on their structure, then the based on their pollination condition, we can be classified pollination into three types. ನಾವು ಈ ಪಾಲಿನೇಷನ್ ಅಂತ ಏನಿದೆ ಪರಾಗಸ್ಪರ್ಶ ಕ್ರಿಯೆಯನ್ನ ಮೂರು ಭಾಗಗಳಾಗಿ ನಾವು ಗ್ರೂಪ್ಸ್ ಆಗಿ ವಿಂಗಡಣೆಯನ್ನ ಮಾಡ್ತೇವೆ. ಯಾವ್ಯಾವ್ದದು ಮೂರು ಟೈಪ್ಸ್ ಅಥವಾ ಮೂರು ಇರ್ತಕ್ಕಂತ ಗ್ರೂಪ್ಸು ಅಂದಾಗ, ಸೊ ದಿ ಫಸ್ಟ್ ಟೈಪ್ ಆಫ್ ಪಾಲಿನೇಷನ್ ಈಸ್ ಆಟೋಗ್ಯಾಮಿ ಅಂತ ಕರಿತೇವೆ. ಸೆಕೆಂಡ್ ಟೈಪ್ ಈಸ್ ಕಾಲ್ಡ್ ಆಸ್ ಜಿಟೋನೋಗ್ಯಾಮಿ ಅಂತ ಕರಿತೇವೆ. ಥರ್ಡ್ ಟೈಪ್ ಈಸ್ ಕ್ಸಿನೋಗ್ಯಾಮಿ ಅಂತ ಕರಿತೇವೆ. ಹೀಗೆ ಮೂರು ರೀತಿಯಲ್ಲಿ ಪಾಲಿನೇಷನ್ ಅನ್ನ ನಾವೇನ್ ಮಾಡಿದೀವಿ, ಕ್ಲಾಸಿಫೈ ಮಾಡಿದೀವಿ, ಟೈಪ್ಸ್ ಆಗಿ ನಾವಲ್ಲಿ ಕ್ಲಾಸಿಫೈ ಮಾಡಿದ್ದೇವೆ. ಮೊದಲನೇದು ಆಟೋಗ್ಯಾಮಿ ಅಂತ ಕರಿತೇವೆ. ಸೊ ಆಟೋಗ್ಯಾಮಿ ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಅ ಸೆಲ್ಫ್ ಪಾಲಿನೇಷನ್. ಇದನ್ನೇನಂತ ಹೇಳ್ತೀವಿ ನಾವು, ಕಾಮನ್ಲಿ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಡಿಫೈನ್ ದಿ ಸೆಲ್ಫ್ ಪಾಲಿನೇಷನ್ ಆರ್ ಆಟೋಗ್ಯಾಮಿ. ಸೊ ದಿಸ್ ಈಸ್ ಆಟೋಗ್ಯಾಮಿ. ಇನ್ ದಿಸ್ ಟೈಪ್ ಆಫ್ ಪಾಲಿನೇಷನ್ ದಿ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ
தி சேம் ஃப்ளவர் ஆஃப் தி சேம் பிளான்ட் இல்லே ஆகತೆ ட்ரான்ஸ்ஃபர் ஆகுவಂತ பராகரேணுகளು போலன் கிரெயின் சேரிದೆ அதே ஒಂದೇ ஹூவினல்ல இருக்கಂತ ஆன்தர்ஸ் இந்த அதே ஹூவினல்ல இருக்கಂತ ஸ்டிக்மா மேல என்னாகுது அது வீழுತೆ ட்ரான்ஸ்ஃபர் ஆகುತ್ತೆ சேம் ஃப்ளவர் ಅಲ್ಲಿ இருக்கಂತ ಎರಡು ಸ್ಟ್ರಕ್ಚರ್ ಇಂತ ಟೈಪ್ ಅನ್ನ ನಾವು ಆಟೋಗ್ಯಾಮಿ ಅಂತ ಕರೀತೇವೆ ನಥಿಂಗ್ ಬಟ್ ಸೆಲ್ಫ್ ಪಾಲಿನೇಷನ್ ಅಂತ ಕರೀತೇವೆ ತನ್ನಷ್ಟಕ್ಕೆ ತಾನೇ ಅಲ್ಲೇ ಇರುವ ಎರಡು ಸ್ಟ್ರಕ್ಚರ್ ಗಳು ಏನಾಗುತ್ತೆ ಟ್ರಾನ್ಸ್‌ಫಾರ್ಮ್ ಮಾಡ್ಕೊಂಡು ಏನಾಗುತ್ತೆ ಅಲ್ಲಿ ಪಾಲಿನೇಷನ್ ನಡೆಯುತ್ತೆ ಸೋ ದಟ್ ಟೈಪ್ ಇಸ್ ಆಟೋಗ್ಯಾಮಿ ಆರ್ ಸೆಲ್ಫ್ ಪಾಲಿನೇಷನ್ ಸೋ ಇನ್ ಸೆಲ್ಫ್ ಪಾಲಿನೇಷನ್ both structures that is the stigma and anthers these two structures in a flower are very close to each other bahala attira attiravagi jodane agirtade artha aagidiyala hoovinalli eradu structure enagirutte bahala attira hattradalli jodane agirudinda easy aagi pollen grains enagutte stigma mele trap aagutade so idu now self pollination ge koduvantaha a definition no here so for example kodana self pollination ge so example for plant for this type is nothing but a pea plant so munde now genetics annu kuda study martta hogteve pea plant anna now idike kodabodu best example for self pollination so in this type some species like the viola axalis and comelina viola axalis and comelina ee moore different types of plant species moore plant species ide here in these plants produce two types of flowers erdu reethiyagirthakkanta flowers anna en madutte adu same plant alli produce madutte so the first type of flower called casmogamous flowers anta kariteve casmogamous flower the second type is called as cleistogamous flowers anta kariteve both type of flowers produced in the same plant or produced by the same plant so first type is casmogamous second type is cleistogamous type here in first type of flowers casmogamous both anthers and stigma are well exposed erdu kuda enagirutte look at this so idu nav anther anta kariteve so idu nav stigma ant heltivi idu casmogamous alli enagutte erdu structure galu kuda enagirutte exposed varagade enagirutte clean aagi adu exposed aagirtade erdu structure kuda exposed aagirtade ಇದಕ್ಕೆ ಎಕ್ಸಾಂಪಲ್ ಅನ್ನ ನಾವು ಕೊಡಬಹುದು ವಯೋಲಾ ಇದೆ ಅಕ್ಸಾಲಿಸ್ ಅಂಡ್ ಕೊಮಾಲಿನಾ ಅನ್ನುವಂತ ಸ್ಪೀಷೀಸ್ ಅಲ್ಲಿ ಕಮಿಂಗ್ ಟು ದಿ ಸೆಕೆಂಡ್ ಟೈಪ್ ಆಫ್ ಫ್ಲವರ್ ದಟ್ ಇಸ್ ಕ್ಲಿಸ್ಟೋಗ್ಯಾಮಸ್ ಇದು ಈ ಫ್ಲವರ್ ಅಲ್ಲಿ ಏನಾಗುತ್ತೆ ಹಿಯರ್ ಬೋತ್ ಆಂಥರ್ಸ್ ಅಂಡ್ ಸ್ಟಿಗ್ಮಾ ದಟ್ ಇಸ್ ಸ್ಟೇಮನ್ಸ್ ಅಂಡ್ ಸ್ಟಿಗ್ಮಾ ಆರ್ ಎನ್ಕ್ಲೋಸ್ಡ್ ಬೈ ಎ ಶೀಪ್ ಲುಕ್ ಅಟ್ ದಿಸ್ ಡಯಾಗ್ರಾಮ್ ಸೊ ಇಲ್ಲಿ ಏನಿದೆ ಆಂಥರ್ಸ್ ಇದೆ ಇಲ್ಲಿ ಸ್ಟಿಗ್ಮಾ ಇದೆ ಎರಡೂ ಸ್ಟ್ರಕ್ಚರ್ ಕೂಡ ಸೊ ಎನ್ಕ್ಲೋಸ್ಡ್ ಬೈ ಎ ಶೀಟ್ ಒಂದು ಶೀಟ್ ಇಂದ ಏನಾಗಿದೆ ಅದು ಎನ್ಕ್ಲೋಸ್ ಆಗಿದೆ ಸೊ ಹಿಯರ್ ಇನ್ ದಿಸ್ ಟೈಪ್ ಆಫ್ ಫ್ಲವರ್ಸ್ ಇದೆ ಪೋಲನ್ ಗ್ರೈನ್ಸ್ ಟ್ರಾಪ್ಡ್ ಟು ಸ್ಟಿಗ್ಮಾ ಅಟ್ ಇನ್ ಸೈಡ್ ಒಳಭಾಗದಲ್ಲಿ ಏನಾಗುತ್ತೆ ಅದು ಇಲ್ಲಿರ್ತಕ್ಕಂಥ ಪೋಲನ್ ಗ್ರೈನ್ಸ್ ಅಲ್ಲೇ ಇರುವಂತಹ ಸ್ಟಿಗ್ಮಾದ ಮೇಲೆ ಏನಾಗುತ್ತೆ ಅಲ್ಲಿಗೆ ಟ್ರ್ಯಾಪ್ ಆಗ್ತದೆ ಹೊರಗಡೆ ಬರುವಂತಹ ಅವಶ್ಯಕತೆ ಇರೋದಿಲ್ಲ ಸೊ ಇಟ್ ನೀಡ್ ನಾಟ್ ಎನಿ ಪಾಲಿನೇಟರಿ ಏಜೆಂಟ್ಸ್ ಅಲ್ಲಿ ಮಧ್ಯವರ್ತಿಗಳ ಸಹಾಯ ಅದಕ್ಕೆ ಬೇಕಾಗಿಲ್ಲ ಸೊ ದಿಸ್ ಇಸ್ ದಿ ಫಸ್ಟ್ ಟೈಪ್ ಆಫ್ ಪಾಲಿನೇಷನ್ ದಟ್ ಈಸ್ ಆಟೋಗೇಮಿ ಆರ್
self-pollination. So best example for this type of pea plant anna navilli kodabodu self-pollination ge. So idu now ondane type anna navu nodta hogtive. In self-pollination, so plants need not any pollinatory agents. Yava madhyavartigala sahaya illi bekagilla. Because yake bekagilla illi andaga, both structures are very close to each other in the flower. Tumba hatra hatradalla irutade, easy agi pollen grains enagutte, trap aagta hogutte during the time of pollination. A pollination aaguvanta samayadalle easy agi enagutte trap aage then bring pollination. Pollination anna easy agi maadutade. So coming to the a second type, gitanogamy anta karitteve. So the second type of pollination, yellane vidakke barona gitanogamy anta karitteve. Here this is otherwise called as cross pollination. Idanna innondu reetinalli common aagi naavu enu anta kariyona, idanna cross pollination anta karitteve. So define gitanogamy or cross pollination. Enanta definition anna kodona, enanta define madona, naavu explain madona. So gitanogamy or cross pollination, nothing but it is defined as transfer of pollen grains from the anther to the stigma of the same different flowers of the same plant. So I recall, transfer of the pollen grains from the anther to the stigma of two flowers of the same plant, that type is called as gitanogamy. ಇಲ್ಲೇನಾಗತ್ತೆ, ಟ್ರಾನ್ಸ್ಫರ್ ಆಗುವಂತಹ ಪೋಲನ್ ಗ್ರೈನ್ಸ್ ಏನಿದೆ, ಈ ಪೋಲನ್ ಗ್ರೈನ್ಸ್ ಏನಿದೆ ಅಲ್ಲಿಂದ ಟ್ರ್ಯಾಪ್ ಆಗಿ ಅದೇ ಒಂದು ಪ್ಲಾಂಟ್ ಅಲ್ಲಿರುವಂತಹ ಇನ್ನೊಂದು ಹೂವಿನ ಒಂದು ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಅಲ್ಲಿಗೆ ಎರಡು ಫ್ಲವರ್ಸ್ ಅನ್ನ ನಾವು ನೋಡ್ತೀವಿ, ಸೇಮ್ ಪ್ಲಾಂಟ್ ಅಲ್ಲೇ ಎರಡು ಫ್ಲವರ್ಸ್ ಇದೆ. ಇಲ್ಲಿಂದ ಟ್ರ್ಯಾಪ್ ಆಗಿರ್ತಕ್ಕಂತಹ ಪೋಲನ್ ಗ್ರೈನ್ಸ್ ಅದೇ ಪ್ಲಾಂಟಿನ ಏನಾಗುತ್ತೆ, ಆ ಫ್ಲವರ್ ಮೇಲೆ ಏನಾಗುತ್ತೆ, ಟ್ರ್ಯಾಪ್ ಆಗ್ತದೆ. ಸೊ ಫ್ಲವರ್ಸ್ ಏನಾಗಿರುತ್ತೆ, ಆರ್ ಟೂ, ಬಟ್ ಪ್ಲಾಂಟ್ ಈಸ್ ಸಿಂಗಲ್, ದಟ್ ಈಸ್ ಸೇಮ್ ಅಂತ ಕರಿತೇವೆ. ಸೊ ಸಚ್ ಟೈಪ್ ಈಸ್ ಕಾಲ್ಡ್ ಆಸ್ ಜಿಟನೋಗ್ಯಾಮಿ. ಸೊ ಅದರ್ವೈಸ್ ಕ್ರಾಸ್ ಪಾಲಿನೇಷನ್. ಯಾವ ಎಕ್ಸಾಂಪಲ್ ಕೊಡೋಣ ಕ್ರಾಸ್ ಪಾಲಿನೇಷನ್ ಗೆ ಅಂದಾಗ, ಪ್ಲಾಂಟ್ಸ್ ಲೈಕ್ ಕುಕ್ಕರ್ ಬಿಟಾ, ಕುಕ್ಕರ್ ಬಿಟೇಸಿ ಫ್ಯಾಮಿಲಿ, ಕುಕ್ಕರ್ ಬಿಟೇಸಿ ಫ್ಯಾಮಿಲಿ. ಸೊ ಕುಕ್ಕರ್ ಪಿಟೇಸಿಗೆ ಬರುವಂತಹ ಫ್ಯಾಮಿಲಿ ಏನಿದೆ ಪ್ಲಾಂಟ್ಸ್, ಆ ಪ್ಲಾಂಟ್ಸ್ ನಾವು ಕ್ರಾಸ್ ಪಾಲಿನೇಷನ್ ಗೆ ಕೊಡಬಹುದು. ಯಾವ್ಯಾವ ಪ್ಲಾಂಟ್ಸ್ ಕುಕ್ಕರ್ ಪಿಟೇಸಿಗೆ ಬರುತ್ತೆ, ಯು ನೋ ದಟ್ ಫ್ಯಾಮಿಲೀಸ್. ಸೊ ಯಾವ್ಯಾವ ಬರುತ್ತೆ ಕುಕ್ಕರ್ ಪಿಟೇಸಿ ಅನ್ನೋದಕ್ಕಂತ ಆದ್ರೆ, ನಾವು ನೋಡ್ಬೋದು ಏನು, ಒಂದು ಹಾಗಲಕಾಯಿ ಅಂತ ಹೇಳ್ತೀರಾ, ಪಡವಲಕಾಯಿ ಅಂತ ಹೇಳ್ತೀರಾ, ಹೀರೆಕಾಯಿ ಅಂತ ಕರಿತೀರಾ, ರಿಡ್ಜ್ ಗೋರ್ಡ್ ಅಂತ ಕರಿತೀವಿ, ಬಾಟಲ್ ಗೋರ್ಡ್, ಸ್ನೇಕ್ ಗೋರ್ಡ್ ಅಂತ ಕರಿತೇವೆ, ಬಿಟಲ್ ಗೋರ್ಡ್ ಅಂತ ಹೇಳ್ತೇವೆ, ಇವೆಲ್ಲವೂ ಕೂಡ ಆಮೇಲೆ ಸೌತೆ ಅಂತ ಏನ್ ಹೇಳ್ತಿರಲ್ಲ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಈ ಕುಕ್ಕರ್ ಬಿಟೇಸಿ ಫ್ಯಾಮಿಲಿಗೆ ಬರುವಂಥದ್ದು. ಸೊ ಇಲ್ಲಿ ಈ ಫ್ಲವರ್ ಅಲ್ಲಿ ನಾವು ಏನ್ ನೋಡ್ತೀವಿ, ಕ್ರಾಸ್ ಪಾಲಿನೇಷನ್ ಅನ್ನ ನೋಡ್ತೀವಿ. ಸೊ ಸೇಮ್ ಫ್ಲವರ್ ಅಲ್ಲ ಏನಾಗುತ್ತೆ, ಸೇಮ್ ಪ್ಲಾಂಟ್ ಅಲ್ಲ ಏನಾಗುತ್ತೆ, ಎರಡು ಫ್ಲವರ್ಸ್ ಅಲ್ಲಿ ಆ ಪೋಲನ್ ಗ್ರೈನ್ಸ್ ಏನಾಗುತ್ತೆ, ಟ್ರ್ಯಾಪ್ ಆಗಿ ಅದೇ ಸಸ್ಯದ ಇನ್ನೊಂದು ಫ್ಲವರ್ ಮೇಲೆ ಏನಾಗುತ್ತೆ, ಅಲ್ಲಿ ಡಸ್ಟ್ ಆಗ್ತದೆ ಡ್ಯೂರಿಂಗ್ ದಿ ಟೈಮ್ ಆಫ್ ಪಾಲಿನೇಷನ್ ಅಂತ ಕರಿತೇವೆ. ಇನ್ನೂ ಒಂದು ಉದಾಹರಣೆ, ಪಂಪ್ಕಿನ್, ಕುಂಬಳಕಾಯಿಯನ್ನ ನೋಡಿದಿರ ನೀವು, ಅಲ್ಲಿ ಕೂಡ ದಟ್ ಈಸ್ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ ಅಂತ ಕರಿತೇವೆ. ಸೊ ದಿಸ್ ಈಸ್ ದಿ ಕ್ರಾಸ್ ಪಾಲಿನೇಷನ್ ಆರ್ ಜಿಟನೋಗ್ಯಾಮಿ ಅಂತ ಕರಿತೇವೆ. ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಒನ್ ಈಸ್ ಜೀನೋಗ್ಯಾಮಿ ಅಂತ ಕರಿತೇವೆ. ಸೊ ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಪಾಲಿನೇಷನ್. ಇದು ಜೀನೋಗ್ಯಾಮಿ ಅಂತಕ್ಕಂಥದ್ದು ಒಂದು ರೀತಿ ಕಂಪ್ಲೀಟ್ಲಿ ಡಿಫರೆಂಟ್ ಅಂತ ಕರಿತೇವೆ. ಸೊ ವಾಟ್ ಈಸ್ ದ ಡೆಫಿನೇಷನ್ ಫಾರ್ ಜೀನೋಗ್ಯಾಮಿ, ಏನಂತ ಡಿಫೈನ್ ಮಾಡೋಣ ನಾವು. ಇನ್ ದಿಸ್ ಟೈಪ್, ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಟೂ ಡಿಫರೆಂಟ್ ಫ್ಲವರ್ಸ್ ಆಫ್ ಟೂ ಡಿಫರೆಂಟ್ ಪ್ಲಾಂಟ್ಸ್. ಇಲ್ಲಿ ಟ್ರಾನ್ಸ್ಫರ್ ಆಗುವಂತ ಪೋಲನ್ ಗ್ರೈನ್ಸ್ ಒಂದು ಪ್ಲಾಂಟ್ ಇಂದ ಬಂದಿದೆ, ಮತ್ತೊಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ, ಸ್ಟಿಗ್ಮಾ ಫೀಮೇಲ್ ಸ್ಟ್ರಕ್ಚರ್ ಇರ್ತದೆ, ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇರ್ತದೆ.
गणेश अलग टोटली प्लांट्स आर टू दट इज सेपरेट सो वन प्लांट हैज मेल रिप्रोडक्टिव स्ट्रक्चर अनदर प्लांट हैज फीमेल रिप्रोडक्टिव स्ट्रक्चर्स सो ना ऐन हेलबोदप अंदा यूनिसेक्शुअल अंत करते हैं ट्रांसफर आगुंत पोलन ग्रेन्स अदे प्लांट इन फीमेल प्लांट होते स्टिग्म क्रॉस पॉलिनेट आगते अथवा डस्ट आगे नावेन करती ग्जीनोगामी अंत करते सो इलेनप सो वन डिसएडवांटेज ऑफ दिस टाइप ऑफ पॉलिनेशन इज सो दि स्टिग्मा कंटेन्स डिफरेंट काइंड्स ऑफ पोलन ग्रेन्स फ्रम डिफरेंट प्लांट्स अंत करते सेम प्लांट पोलन ग्रेन्स अस्टे अब पड़को रिसीव स्टिग्मा बेरे बेरे प्लांट्स ना पोलन ग्रेन्स कूड़ा सह अली स्टिग्मा मेले ऐन डस्ट आगे डस्टेड अंत हेते सो कंटामिनेटेड पोलन ग्रेन्स अल्ते बेरे बेरे पोलन ग्रेन्स ना फीमेल स्ट्रक्चर स्टिग्मा ना नोड़ते सो दट इस दि ज़ीनोगैमी ना उदाहरण को ना फर्स्ट चाप्टर स्टडी बाइसेक्सुअल प्लांट्स यूनिसेक्सुअल प्लांट्स अंत करी यूनिसेक्सुअल पपाया अंत नेक्स्ट डेट पॉम अंत हियर मेल एंड फीमेल प्लांट्स आर सेपरेट ಹೌದಲ್ವಾ ಅದೇ ಬೇರೆ ಇರುತ್ತೆ ಇದೆ ಬೇರೆ ಇರುತ್ತೆ ಸೋ ಅದನ್ನ ನಾವು ಯೂನಿಸೆಕ್ಷುಯಲ್ ಅಂತ ಕರೀತೇವೆ ಆರ್ ಡಯೇಷಿಯಸ್ ಅಂತ ಕರೀತೇವೆ ಅಂತಹ ಪ್ಲಾಂಟ್ಸ್ ಅಲ್ಲಿ ಇಂತಹ ಒಂದು ಪಾಲಿನೇಷನ್ ಟೈಪ್ ಅನ್ನು ನಾವು ನೋಡ್ತೇವೆ ದಟ್ ಒನ್ ಇಸ್ ಅ ಜೀನೋಗ್ಯಾಮಿ ಅಂತ ಕರೀತೇವೆ ಸೋ ದೀಸ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನೇಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಸೋ ದೇರ್ ಆರ್ 3 ಟೈಪ್ಸ್ ಆಫ್ ಪಾಲಿನೇಷನ್ ಸೋ ವಿ ಕ್ಯಾನ್ ಬಿ ರೆಕಗ್ನೈಸ್ in the flowering plants one is autogamy second one is gynogamy third one is xenogamy now coming to the next one that is pollinatory agents next yavu study madakagide so now we will discuss about pollinatory agents pollination types anna naviga ಕಲ್ತಿದ್ದಾಯ್ತು ಅಭ್ಯಾಸ ಮಾಡಿದ್ವಿ ಪಾಲಿನೇಷನ್ ಅಂದ್ರೆ ಏನು ಎಷ್ಟು ವಿಧಗಳಿದೆ ಏನದಕ್ಕೆ ಉದಾಹರಣೆ ಅನ್ನೋದನ್ನ ನಾವು ನೋಡ್ವಿ ಈಗ ಬರೋಣ ಸೋ ಯಾವುದದು ಪಾಲಿನೇಟರಿ ಏಜೆಂಟ್ಸ್ ಏನು ಹಾಗಂದ್ರೆ ಪಾಲಿನೇಟರಿ ಏಜೆಂಟ್ಸ್ ಪಾಲಿನೇಷನ್ ಅ ಮೆಕ್ಯಾನಿಸಂ ಸೋ ದಿ ಪಾಲಿನೇಷನ್ ದೋಸ್ ಏಜೆಂಟ್ಸ್ ಇನ್ವಾಲ್ವ್ಡ್ ಇನ್ ದಿ ಪಾಲಿನೇಷನ್ ಅರ್ಥಾತ್ ಇದೆಲ್ಲ ದೋಸ್ ಏಜೆಂಟ್ಸ್ involved in the pollination are those agents bring pollination in flowering plants those are called or termed as pollinatory agents ಈ ಪಾಲಿನೇಷನ್ ಅನ್ನುವಂತಹ ಕ್ರಿಯೆಯನ್ನ ಯಾರು ಮಧ್ಯವರ್ತಿಗಳು ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾವೋ ಅವುಗಳನ್ನ ನಾವು ಪಾಲಿನೇಟರಿ ಏಜೆಂಟ್ಸ್ ಅಂತ ಕರೀತೇವೆ ಮಧ್ಯವರ್ತಿಗಳು ಅವುಗಳ ಸಹಾಯದಿಂದ ಏನಾಗುತ್ತೆ ಈ ಪೋಲನ್ ಗ್ರೇನ್ಸ್ ಟ್ರಾನ್ಸ್‌ಫರ್ ಆಗಿ ಸ್ಟಿಗ್ಮಾ ಮೇಲೆ ಟ್ರ್ಯಾಪ್ ಆಗ್ತದೆ ಡಸ್ಟ್ ಆಗ್ತದೆ ಸೋ ದೇ ರಿಕ್ವೈರ್ಡ್ ಪಾಲಿನ್ ಪ್ಲಾಂಟ್ಸ್ ರಿಕ್ವೈರ್ಡ್ ಪಾಲಿನೇಷನ್ ಬೈ ದಿ ಹೆಲ್ಪ್ ಆಫ್ ಸಮ್ ಏಜೆಂಟ್ಸ್ ದೋಸ್ ಆರ್ ಕಾಲ್ಡ್ ಪಾಲಿನೇಟರಿ ಏಜೆಂಟ್ಸ್ ಅಂತ ಕರೀತೇವೆ ದೆನ್ ಸೋ ವಿ ಕ್ಯಾನ್ ಬಿ ಕ್ಲಾಸಿಫೈಡ್ ಪಾಲಿನೇಟರಿ ಏಜೆಂಟ್ಸ್ ಇಂಟು ಟೂ ಟೈಪ್ಸ್ ಈ ಮಧ್ಯವರ್ತಿಗಳನ್ನು ನಾವು ಏನು ಮಾಡಿದ್ದೇವೆ ಎರಡು ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ ಎರಡು ಗುಂಪುಗಳಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ ದೋಸ್ ಆರ್ ಒನ್ ಟೈಪ್ ದಟ್ ಈಸ್ ಏಬಯೋಟಿಕ್ ಏಬಯೋಟಿಕ್ ಏಜೆಂಟ್ಸ್ ಆರ್ ಫ್ಯಾಕ್ಟರ್ಸ್ ಏಜೆಂಟ್ಸ್ ನಥಿಂಗ್ ಬಟ್ ಫ್ಯಾಕ್ಟರ್ಸ್ ದೆನ್ ಕಮಿಂಗ್ ಟು ದಿ ಬಯೋಟಿಕ್ ಫ್ಯಾಕ್ಟರ್ biotic agents or biotic factors so erdu group aagi vingarane maadidive so factors involved in
pollination, those are called pollinatory factors or agents. So, ಎರಡು ಗ್ರೂಪ್ ಇದೆ. One is called abiotic, second one is biotic ಅಂತ ಕರೀತೇವೆ. So, that is, A means absent ಅಂತ ಕರೀತೇವೆ. ಏನು absent ಆಗಿರುತ್ತೆ ಅಂತಂದ್ರೆ, so in this group includes non-living things. ಇದರೊಳಗೆ ಏನಿದೆ, ಇದರಲ್ಲಿ non-living things ಇದೆ. Living things ಇರ್ತಕ್ಕಂಥದ್ದು ಬರೋದಿಲ್ಲ. Living organism ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಹಾಗಾದ್ರೆ ಯಾವ ಏಜೆಂಟ್ಸ್ ಬರುತ್ತೆ ಇದರಲ್ಲಿ ಅಂದಾಗ, abiotic agents or factors includes, that is, wind and water. ಯಾವ್ಯಾವ್ದಿದೆ ಇದರಲ್ಲಿ? ವಿಂಡ್ ಮತ್ತೆ ವಾಟರ್. ಸೊ ದೀಸ್ ಟೂ ಫ್ಯಾಕ್ಟರ್ಸ್ ಇನ್ವಾಲ್ವ್ ಇನ್ ದಿಸ್ ಮೆಕ್ಯಾನಿಸಮ್, ದಟ್ ಈಸ್ ಪಾಲಿನೇಷನ್. ಸೊ ದೇ ಬ್ರಿಂಗ್ ಪಾಲಿನೇಷನ್ ಇನ್ ಸಮ್ ಪ್ಲಾಂಟ್ಸ್ ಅಂತ ಕರಿತೇವೆ. ಕೆಲವು ಸಸ್ಯಗಳಲ್ಲಿ ಈ ಏಜೆಂಟ್ಸ್ನ ಅಗತ್ಯದಿಂದ, ಸಹಾಯದಿಂದ ಪಾಲಿನೇಷನ್ ಅನ್ನುವಂತಹ ಕ್ರಿಯೆ ಏನಾಗುತ್ತೆ, ನಡೆಯುತ್ತೆ. ಕಾಣ್ಬೋದೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಬಯೋಟಿಕ್ ಸಜೀವ ವಸ್ತುಗಳು. ಸೊ ಸಜೀವ ವಸ್ತುಗಳು ಅಂದಾಗ ದಟ್ ಈಸ್ ನಥಿಂಗ್ ಬಟ್ ಏನಂತ ಹೇಳ್ತೇವೆ, ಅನಿಮಲ್ ಗ್ರೂಪ್ ಅಂತ ಹೇಳ್ತೀವಿ. ಪ್ಲಾಂಟ್ಸ್ಗೆ ಸಹಾಯ ಮಾಡ್ತಿರೋದ್ರಿಂದ ಆ ಪ್ಲಾಂಟ್ಸ್ ಅನ್ನ ಬಿಡೋಣ. ಇಲ್ಲಿ ಯಾರು ಬರ್ಬೇಕಲ್ಲೇ, ಅನಿಮಲ್ ಗ್ರೂಪ್ ಅಂತ ಕರಿತೇವೆ. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ಸ್ ಯಾರ್ಯಾರ್ದಿದ್ದಾರೆ ಬರ್ತಾರೆ ಇದರಲ್ಲಿ ಈ ಗ್ರೂಪಿನಲ್ಲಿ ಅಂದಾಗ, ಆಂಟ್ಸ್, ಹನಿಬೀಸ್, ವ್ಯಾಸ್ಪ್ಸ್, ಬೀಟಲ್ಸ್, ಲಿಸರ್ಡ್, ಲಿಸರ್ಡ್ ಅಲ್ಲಿ ಗೆಕೋ ಅಂತ ಕರಿತೇವೆ. ದೆನ್ ಮ್ಯಾನ್ ಇದರಲ್ಲಿ ಬರ್ತದೆ, ದಟ್ ಈಸ್ ಏನಂತ ಕರಿತೀವಿ, ಪ್ರೈಮೇಟ್ಸ್ ಅಲ್ಲಿ ತಗೊಂಡಾಗ ಲೆಮ್ಯೂರ್ ಅಂತ ಹೇಳ್ತೀವಿ. ಹಣ್ಣುಗಳನ್ನ ಏನಾಗುತ್ತೆ, ಅಲ್ಲೆಲ್ಲೋ ತಿನ್ಬಿಟ್ಟು ಇನ್ನೆಲ್ಲೋ ಒಂದ್ ಕಡೆಗೆ ಏನಾಗುತ್ತೆ, ಬೀಜವನ್ನ ಅದು ಬೀಳಿಸ್ಬಿಟ್ಟು ಹೊರಟೋಗುತ್ತೆ. ಅದು ಫೇವರಬಲ್ ಕಂಡೀಷನ್ ಸಿಕ್ಕಾಗ ಏನಾಗುತ್ತೆ, ಆ ಬೀಜ ಏನಾಗುತ್ತೆ, ಮೊಳಕೆ ಬಂದ್ಬಿಟ್ಟು ಜರ್ಮಿನೇಟ್ ಆಗಿ ಮತ್ತೆ ನ್ಯೂ ಪ್ಲಾಂಟ್ ಆಗಿ ಡೆವಲಪ್ ಆಗ್ತಕ್ಕಂಥದ್ದು. ಸೊ ಡಿಸ್ಪರ್ಸಲ್ ಆಫ್ ಸೀಡ್ಸ್ ಅಂತ ಕರಿತೀವಿ. ಹಾಗೇನೆ ಕೂಡ ಆ ಪೋಲನ್ ಗ್ರೈನ್ಸ್ ಅನ್ನ ಡಸ್ಟ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗಿ ಏನ್ ಮಾಡುತ್ತೆ, ಪಾಲಿನೇಷನ್ ಅನ್ನ ಮಾಡುವಂಥದ್ದು. ಸೊ ಲೆಮ್ಯೂರ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ಡ್ಸ್ ಅಂತ ತಗೊಂಡಾಗ ಹಮ್ಮಿಂಗ್ ಬರ್ಡ್ ಅಂತ ಕರಿತೀವಿ. ಸ್ಮಾಲೆಸ್ಟ್ ಬರ್ಡ್ ಇನ್ ಬರ್ಡ್ ಗ್ರೂಪ್ಸ್ ಎಷ್ಟಿರುತ್ತೆ, ಇಟ್ ಮೆಷರ್ಸ್ ಅಬೌಟ್ 5.5 centimeters. ಇಷ್ಟೇ ಇಷ್ಟು ಇರ್ತಕ್ಕಂತಹ ಒಂದು ಚಿಕ್ಕ ಬರ್ಡ್ ಹಮ್ಮಿಂಗ್ ಬರ್ಡ್ ಅಂತ ಕರಿತೇವೆ. ಇವಿಷ್ಟನ್ನ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇದಿಷ್ಟು ಕೂಡ ಬಯೋಟಿಕ್ ಫ್ಯಾಕ್ಟರ್ಸ್. ಇಷ್ಟರ ಜೊತೆಗೆ ಇನ್ಕ್ಲೂಡಿಂಗ್ ಮ್ಯಾನ್ ಆಲ್ಸೋ, ಮನುಷ್ಯನು ಕೆಲವು ಸಂದರ್ಭದಲ್ಲಿ ಸೇರ್ಕೊಳ್ತಾನೆ ಈ ಪಾಲಿನೇಷನ್ ಒಂದು ಪರಾಗಸ್ಪರ್ಶ ಕ್ರಿಯೆಗೆ. ಅರ್ಥ ಆಗ್ತಿದೆಯಲ್ಲ, ಇದಿಷ್ಟು ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ದಟ್ ನಾವು ವಿ ಡಿಸ್ಕಸ್ ಅಬೌಟ್ ಒನ್ ಬೈ ಒನ್. ಸೊ ಫಸ್ಟ್ ಕಮಿಂಗ್ ಟು ದಿ ಫಸ್ಟ್ ಫ್ಯಾಕ್ಟರ್ಸ್, ದಟ್ ಈಸ್ ಎಬಯೋಟಿಕ್ ಫ್ಯಾಕ್ಟರ್. Abiotic factors or agents. Both are same, agents ಅಂದ್ರು ಒಂದೆ, ಫ್ಯಾಕ್ಟರ್ಸ್ ಅಂದ್ರು ಕೂಡ ಒಂದೇ. Abiotic factors ಅಲ್ಲಿ ಯಾವ್ಯಾವ ಫ್ಯಾಕ್ಟರ್ ಇನ್ವಾಲ್ವ್ ಆಗಿದೆ ಪಾಲಿನೇಷನ್ ಮೆಕ್ಯಾನಿಸಮ್ಗೆ ಅಂದಾಗ, ಫಸ್ಟ್ ಒನ್ ಈಸ್ ವಿಂಡ್, ದೆನ್ ಸೆಕೆಂಡ್ ಒನ್ ಈಸ್ ವಾಟರ್. ಮೊದಲನೇದಾಗಿ ವಿಂಡ್ ಇದೆ, ಗಾಳಿಯಿಂದ ಪರಾಗಸ್ಪರ್ಶ ಕ್ರಿಯೆ ನಡೆಯುವಂಥದ್ದು. ಎರಡನೇದು ವಾಟರ್ ಇಂದ ನಡೆಯುವಂಥದ್ದು. ಸೊ ಇನ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್, ಗಾಳಿಯಿಂದ ಪರಾಗಸ್ಪರ್ಶವನ್ನ ಹೊಂದುವಂತಹ ಸಸ್ಯಗಳಲ್ಲಿ ಏನಿದೆ, ಸೊ ದೋಸ್ ವಿಂಡ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಆರ್ ಯೂಸ್ಫುಲ್ ಫಾರ್ ಪಾಲಿನೇಷನ್ ಇನ್ ಸಮ್ ಪ್ಲಾಂಟ್ಸ್. ಕೆಲವು ಸಸ್ಯಗಳಲ್ಲಿ, ಎಲ್ಲ ಸಸ್ಯಗಳಲ್ಲಿ ಅಲ್ಲ, ಕೆಲವು ಸಸ್ಯಗಳಲ್ಲಿ ಗಾಳಿಯ ಮೂಲಕ ಏನಾಗತ್ತೆ, ಪೋಲನ್ ಗ್ರೈನ್ಸ್ ಏನಾಗತ್ತೆ, ಅದು ಟ್ರಾನ್ಸ್ಫರ್ ಆಗಿ ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಅರ್ಥ ಆಗ್ತಿದೆಯಲ್ಲ, ಅದನ್ನು ನಾವು ವಿಂಡ್ ಎಬಯೋಟಿಕ್ ಫ್ಯಾಕ್ಟರ್ ರಿಕ್ವೈರ್ಡ್ ಫಾರ್ ಪಾಲಿನೇಷನ್ ಇನ್ ಸಮ್ ಪ್ಲಾಂಟ್ಸ್ ಅಂತ ಕರಿತೇವೆ. ಸೊ ಹಿಯರ್ ಇನ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್ ದೇ ಹ್ಯಾವ್ ಸಮ್ ಸ್ಪೆಷಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಏನು ಫ್ಲೋರಲ್ ಕ್ಯಾರೆಕ್ಟರ್ಸ್, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಫ್ಲೋರಲ್ ಕ್ಯಾರೆಕ್ಟರ್ಸ್ ಅನ್ನ ಹೊಂದಿರುತ್ತೆ. ಸೊ ಸಚ್ ಕ್ಯಾರೆಕ್ಟರ್ಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ದಿ ಪಾಲಿನೇಷನ್ ಮೆಕ್ಯಾನಿಸಮ್. ತುಂಬ ಈಸಿಯಾಗಿ ಪಾಲಿನೇಷನ್ ಆಗ್ಲಿಕ್ಕೆ ಏನಾಗುತ್ತೆ, ಅದು ಪೂರಕವಾಗಿರುವಂಥದ್ದು. ಸೊ ಇನ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್ ಏನೇನು ಕ್ಯಾರೆಕ್ಟರ್ಸ್ ಅನ್ನ ನಾವು ನೋಡ್ತೀವಿ ಪ್ಲಾಂಟ್ಸ್ ಅಲ್ಲಿ ಅಂದಾಗ, ಹಿಯರ್ ಫಸ್ಟ್ ಪಾಯಿಂಟ್, ಸೊ ಪೋಲನ್ ಗ್ರೈನ್ಸ್ ಆರ್
pollen grains are non-sticky, non-sticky, colorless and nectarless, colorless and nectarless. ಇಲ್ಲಿ ವಿಂಡ್ ಪಾಲಿನೇಷನ್ ನಲ್ಲಿ ನಡೆಯುವಂತಹ ಸಸ್ಯಗಳಲ್ಲಿ ಹೇಗಿರುತ್ತೆ ಅದರ ಒಂದು ಕ್ಯಾರೆಕ್ಟರ್ಸ್ ಅಂದಾಗ ಅಲ್ಲಿ ಆ ಸಸ್ಯಗಳಲ್ಲಿ ಪೋಲನ್ ಗ್ರೈನ್ಸ್ ಏನಾಗಿರ್ತದೆ ನಾನ್ ಸ್ಟಿಕಿ ಅಂಟ್ಕೊಳ್ಳೋದಿಲ್ಲ ಹಾಗೆ ಕಲರ್ಲೆಸ್ ಅಂತಹ ಒಂದು ಕಲರ್ ಅನ್ನು ಹೊಂದಿರೋದಿಲ್ಲ ಅಟ್ರಾಕ್ಟಿವ್ ಕಲರ್ ಇರೋದಿಲ್ಲ ಹಾಗೆ ನೆಟ್ಟರ್ಲೆಸ್ ಯಾವುದೇ ರೀತಿಯ ಮಕರಂದವನ್ನು ಕೂಡ ಅದು ಹೊಂದಿರೋದಿಲ್ಲ ಇದು ಒಂದನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಎರಡನೇ ಪಾಯಿಂಟ್ ತಗೊಳ್ಳೋಣ pollen grains are light in weight, light in weight. So, a pollen grain seedide, a paragrainagalu tumba haguravagirtade. Haguravagirodrindane easy agenagutte easily trapped by wind current anta kariteve. Sulabhavagi gaaliya aleyalle magutte adu pass agutte transfer aagutade. So, light in weight. Third one, stigma. Stigma is feathery. Stigma is feathery. Look at this diagram. So, ಇಲ್ಲೇನಾಗಿರುತ್ತೆ ಇನ್ಫ್ಲೋರೆಸೆನ್ಸ್ ಅಲ್ಲಿ ಈ ಸ್ಟಿಗ್ಮಾ ಇದೆಯಲ್ಲ ಸೊ ಫೆದರಿ ಅಂತ ಕರಿತೀವಿ ಈ ತರ ರೋಮ ರೋಮದಿಂದ ಏನಾಗಿರುತ್ತೆ ಅದು ಕೂಡ್ಕೊಂಡಿರ್ತದೆ ಯಾಕೆ ಸೊ ಈಸಿ ಟು ಟ್ರ್ಯಾಪ್ ಪೋಲನ್ ಗ್ರೈನ್ಸ್ ಅಟ್ ಟೈಮ್ ಆಫ್ ಪಾಲಿನೇಷನ್ ಅದೇನ್ ಮಾಡುತ್ತೆ ಟ್ರ್ಯಾಪ್ ಮಾಡ್ಕೊಳ್ತದೆ ಯಾವ್ದನ್ನ ಗಾಳಿಯಿಂದ ಪ್ರಸಾರವಾದಂತಹ ಪರಾಗರೇಣುಗಳನ್ನ ಏನ್ ಮಾಡುತ್ತೆ ಅದು ಟ್ರ್ಯಾಪ್ ಮಾಡ್ಕೊಳ್ತದೆ ಸೊ ಸ್ಟಿಗ್ಮಾ ಈಸ್ ಫೆದರಿ ದೆನ್ ಫೋರ್ತ್ ಪಾಯಿಂಟ್ ಇನ್ ದೀಸ್ ಪ್ಲಾಂಟ್ಸ್ ovule has single locule ee plants alli olagade idiyalla ovary nalli onde ondu enagirutte ovule irutte or in other words ego baribodu ovary has single ovule ಇಲ್ಲಿ ಇದು ಓವರಿ ಅಂತ ಇಟ್ಕೊಂಡ್ರೆ ಇಲ್ಲಿ ಏನಾಗಿರುತ್ತೆ ಕಂಪಾರ್ಟ್ಮೆಂಟ್ಸ್ ಲಾಕ್ಯೂಲ್ಸ್ ಇರೋದಿಲ್ಲ ಒಂದೇ ಇರುತ್ತೆ ಇಲ್ಲಿ ಓವ್ಯೂಲ್ ಒಂದೇ ಕಂಪಾರ್ಟ್ಮೆಂಟ್ ಒಂದೇ ಓವ್ಯೂಲ್ ಇರ್ತದೆ ಇಂತಹ ಪ್ಲಾಂಟ್ಸ್ ಅಲ್ಲಿ ಏನಾಗಿರುತ್ತೆ ಓವರಿ ಹ್ಯಾಸ್ ಸಿಂಗಲ್ ಓವ್ಯೂಲ್ ಒಂದೇ ಓವ್ಯೂಲ್ ಇಂದ ಏನಾಗಿರುತ್ತೆ ಅದು ಆವೃತವಾಗಿರ್ತದೆ ಸೊ ಇದಿಷ್ಟನ್ನು ನಾವು ನೋಡಬಹುದು ಯಾವುದರಲ್ಲಿ ಅಂತಂದ್ರೆ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಲ್ಲಿ ಏನಾಗಿರುತ್ತೆ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್ ಸಚ್ ಆಸ್ ಪೋಲನ್ ಗ್ರೈನ್ಸ್ ಆರ್ ನಾನ್ ಸ್ಟಿಕಿ ಕಲರ್ಲೆಸ್ ಅಂಡ್ ನೆಕ್ಟರ್ಲೆಸ್ pollen grains are light in weight stigma is feathery ovary has single ovule ಒಂದೇ ಒಂದು ovule ನಿಂದ ಏನಾಗಿರುತ್ತೆ ಅದು ಕೂಡ್ಕೊಂಡಿರುತ್ತದೆ ಸೊ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ ಇದು ಎಕ್ಸಾಂಪಲ್ ಫಾರ್ ಕಾರ್ನ್ ಕಾಬ್ ಅಂತ ಕರೀತೇವೆ ನೀವು ನೋಡಿದಿರಲ್ಲ ಮೆಕ್ಕೆ ಜೋಡದಿದ್ರದ್ದು ಟರ್ಸಲ್ಸ್ ಅಂತ ಹೇಳ್ತೀವಿ ಹೀಗೆ ಉದ್ದುದ್ದವಾಗಿರುತ್ತದೆ ಇಲ್ಲಿ ಇವೆಲ್ಲವೂ ಕೂಡ ಸ್ಟೇಮನ್ಸ್ ಇಲ್ಲೆಲ್ಲ ಏನಾಗಿರುತ್ತೆ ಎಲ್ಲ ಆಂಥರ್ಸ್ ಇರ್ತದೆ ದಿಸ್ ಇಸ್ ದಿ ಸ್ಟಿಗ್ಮಾ ಪಾರ್ಟ್ ಫೆದರಿ ಆಗಿ ಮೇಲ್ಭಾಗದಲ್ಲಿರುತ್ತೆ ಈಸಿಯಾಗಿ ಏನಾಗುತ್ತೆ ಆ ಪೋಲನ್ ಗ್ರೈನ್ಸ್ ಏನಾಗುತ್ತೆ ಟ್ರ್ಯಾಪ್ ಆಗ್ಬಿಟ್ಟು ಗಾಳಿಯ ಮುಖಾಂತರ ಏನಾಗುತ್ತೆ ಕ್ಯಾರಿ ಆಗ್ತಾ ಹೋಗುತ್ತೆ ಸೊ ಇದು ನಾವೆಲ್ಲಿ ನೋಡ್ತೇವೆ ದಟ್ ಈಸ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ವಿಂಡ್ ಅಂತ ಕರಿತೀವಿ ದಟ್ ಈಸ್ ಏಬಯೋಟಿಕ್ ಫ್ಯಾಕ್ಟರ್ ಇದಿಷ್ಟು ದಟ್ ಈಸ್ ವಿಂಡ್ ಪಾಲಿನೇಟೆಡ್ ಪ್ಲಾಂಟ್ಸ್ ಏನಿರುತ್ತೆ ಅದರಲ್ಲೇ ಇರ್ತಕ್ಕಂತಹ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಕರಿತೇವೆ ಸೊ ಇಷ್ಟು ಕ್ಯಾರೆಕ್ಟರ್ಸ್ ಏನಾಗುತ್ತೆ ವೆಲ್ ಸಪೋರ್ಟೆಡ್ ಟು ದಿ ವಿಂಡ್ ಪಾಲಿನೇಷನ್ ಅದು ಈಸಿಯಾಗಿ ಟ್ರ್ಯಾಪ್ ಆಗ್ಲಿಕ್ಕೆ ಏನಾಗುತ್ತೆ ಈ ರೀತಿಯಾಗಿ ಏನಾಗಿರುತ್ತೆ ಅದು ಮಾರ್ಪಾಡ್ ಆಗಿರುತ್ತದೆ ಸೊ ದಟ್ ಒನ್ ಈಸ್ ದಿ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ವಿಂಡ್ ಅಂತ ಕರಿತೇವೆ ಸೊ ಎಕ್ಸಾಂಪಲ್ ಅನ್ನ ನಾವು ಕೊಡ್ಬೋದು ವಿಂಡ್ ಇದಕ್ಕೆ ಕಾರ್ನ್ ಕಾಪ್ ಅಂತ ಕೊಡ್ಬೋದು ನಾವು ಸೊ ಅದರ್ ಡೈಕಾಟಿಲಿಡನ್ಸ್ ಇನ್ನು ಕೆಲವು ದ್ವಿದಳ ಸಸ್ಯಗಳನ್ನ ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು ಕಮಿಂಗ್ ಟು ದಿ ನೆಕ್ಸ್ಟ್ ಒನ್ ದಟ್ ಈಸ್ ದಿ ವಾಟರ್ ಸೆಕೆಂಡ್ ಏಜೆಂಟ್ ಆಫ್ ಫ್ಯಾಕ್ಟರ್ ಇಸ್ ವಾಟರ್ ಅಂತ ಕರಿತೇವೆ ಎರಡನೇದಕ್ಕೆ ಬರೋಣ ವಾಟರ್ ಸೊ ನಥಿಂಗ್ ಬಟ್ ಎ ಬಯೋಟಿಕ್ ಫ್ಯಾಕ್ಟರ್ So, some plants require water
for reproduction. That means reproduction also. Now last year we studied in case of algae, bryophytes and pteridophytes. So plants require water for reproduction. That is transfer of gametes through water current. ಆ ಸಸ್ಯಗಳಲ್ಲಿ ಗ್ರೂಪಲ್ಲಿ ನೀರಿನ ಅವಶ್ಯಕತೆ ಇದೆ. ಗೇಮೆಟ್ಸ್ ಏನಾಗುತ್ತೆ, ನೀರಿನ ಮುಖಾಂತರವೇ ಏನಾಗುತ್ತೆ, ಅದು ಮತ್ತೊಂದು ಕಡೆಗೆ ಏನಾಗುತ್ತೆ ಚಲಿಸಿ ಅಲ್ಲಿ ಪಾಲಿನೇಷನ್ ಏನಾಗುತ್ತೆ ನಡೆಯುತ್ತೆ, ಅಲ್ಲಿ ಫರ್ಟಿಲೈಸೇಷನ್ ಆಗ್ತಕ್ಕಂಥದ್ದು ಗೇಮೆಂಟ್ ಏನಾಗುತ್ತೆ ನೀರಿನ ಮುಖಾಂತರ ಟ್ರಾನ್ಸ್ಫರ್ ಆಗ್ಬಿಟ್ಟು ಫರ್ಟಿಲೈಸೇಷನ್ ಅನ್ನ ಏನ್ಮಾಡುತ್ತೆ ಅದು ನಡೆಸ್ಕೊಡ್ತಕ್ಕಂಥದ್ದು. ಹಾಗೆ ಪಾಲಿನೇಷನ್ ಅನ್ನು ಕೂಡ ವಾಟರ್. ಸೊ ರಿಮೈನಿಂಗ್ ಹಿಯರ್ ದಿ ವಾಟರ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಇನ್ ಫ್ಯೂ ಪ್ಲಾಂಟ್ಸ್ ಆರ್ ಓನ್ಲಿ ದಿ 30% ಆಫ್ ಪ್ಲಾಂಟ್ಸ್ ಇನ್ ಏಂಜಿಯೋಸ್ಪರ್ಮ್ಸ್. ಕೇವಲ ಒಂದು 30% ಅಷ್ಟು ಸಸ್ಯಗಳಲ್ಲಿ ಮಾತ್ರ ನೀರಿನ ಮೂಲಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ ಅಥವಾ ಪಾಲಿನೇಷನ್ ಈವೆಂಟ್ ಏನಾಗುತ್ತೆ ನಡೆಯುತ್ತೆ. ಸೊ ಇನ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಏನಾಗಿರುತ್ತೆ ಇಲ್ಲಿ ಅಂದಾಗ ನೋಡೋಣ. ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಅಲ್ಲಿ ಎಲ್ಲ ನೀರಿನಲ್ಲಿ ಬೆಳೀತಕ್ಕಂತಹ ಎಲ್ಲ ಸಸ್ಯಗಳಲ್ಲೂ ನೀರೇ ಬೇಕಿಲ್ಲ ಪರಾಗಸ್ಪರ್ಶ ಕ್ರಿಯೆಗೆ. ಆಲ್ ಅಕ್ವಾಟಿಕ್ ಪ್ಲಾಂಟ್ಸ್ ನೀಡ್ ನಾಟ್ ವಾಟರ್ ಫಾರ್ ಪಾಲಿನೇಷನ್ ಎಕ್ಸೆಪ್ಟ್ ಫ್ಯೂ. ಕೆಲವು ಮಾತ್ರ ವಾಟರ್ ನೀರಿನಲ್ಲೇ ಬೆಳೆದ್ರೂ ಕೂಡ ನೀರು ಬೇಕಾಗುತ್ತೆ ಪಾಲಿನೇಷನ್ಗೆ. ಯಾವುದದು ಅಂದಾಗ ಫಾರ್ ಎಕ್ಸಾಂಪಲ್ ದಿ ಫ್ರೆಶ್ ವಾಟರ್ ಪ್ಲಾಂಟ್ಸ್ ಲೈಕ್ ವ್ಯಾಲಿಸ್ನೇರಿಯಾ ದೆನ್ ಹೈಡ್ರಿಲಾ. ಎರಡರಲ್ಲೂ ಕೂಡ ವಿಂಡ್ ಬೇಕಾಗ್ತದೆ. ಸೊ ಹಿಯೋರ್ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ಡ್ ಟು ಸ್ಟಿಗ್ಮಾ ಪಾರ್ಟ್ ಥ್ರೂ ವಾಟರ್ ಕರೆಂಟ್ ಪ್ಯಾಸಿವ್ಲಿ. ವಾಟರ್ ಕರೆಂಟ್ ನೀರಿನ ಅಲೆಗಳ ಮೂಲಕ ಏನಾಗುತ್ತೆ ಅದು ಕ್ಯಾರಿ ಆಗುತ್ತೆ ಸ್ಟಿಗ್ಮಾ ಪಾರ್ಟಿಗೆ, ಫೀಮೇಲ್ ಫ್ಲವರ್ ಸ್ಟ್ರಕ್ಚರ್ಗೆ ಕ್ಯಾರಿ ಆಗ್ತದೆ. ವ್ಯಾಲಿಸ್ನೇರಿಯಾ ಅಕ್ವಾಟಿಕ್ ಪ್ಲಾಂಟ್ ಹೈಡ್ರಿಲಾ ಇಲ್ಲಿ ನೋಡ್ತೇವೆ. ಹಾಗೆ ಇನ್ನು ಒಂದೆರಡು ಉದಾಹರಣೆಯನ್ನ ಕೊಡಬಹುದು. ವಾಟರ್ ಲಿಲಿ ಕೇಳಿದಿರಲ್ಲ ನೀವು, ತಾವರೆ ಹೂವು ಅಂತ ಕರಿತಿರಲ್ಲ ಅದು. ದೆನ್ ವಾಟರ್ ಹಯಾಸಿಂತ್ ನಥಿಂಗ್ ಬಟ್ ಐಕಾರ್ನಿಯಾ ಅಂತ ಕರಿತೀವಿ. ಐಕಾರ್ನಿಯಾ ಅಂತ ಕರಿತೀವಿ. ಟೆರರ್ ಆಫ್ ಬೆಂಗಾಲ್ ಸ್ಟಡಿಡ್ ಇನ್ ಫಸ್ಟ್ ಚಾಪ್ಟರ್ ಅಲ್ವಾ, ಟೆರರ್ ಆಫ್ ಬೆಂಗಾಲ್. ಸೊ ದಿಸ್ ಪ್ಲಾಂಟ್ ಪ್ರಾಪಗೇಟೆಡ್ ಥ್ರೂ ಆಫ್ಸೆಟ್ ಅಂತ ಕರಿತೇವೆ. ಏನು ಆ ಆಫ್ಸೆಟ್ ಏನಿದೆ, ವೆಜಿಟೇಟಿವ್ ಪ್ರಾಪಗ್ಯೂಲ್ ಅದು, ನಥಿಂಗ್ ಬಟ್ ವೆಜಿಟೇಟಿವ್ ಪ್ರಾಪಗ್ಯೂಲ್. ಸೊ ವಾಟರ್ ಕಾಮನ್ಲಿ ಕಾಲ್ಡ್ ಆಸ್ ವಾಟರ್ ಅಯಾಸಿಂತ್. ಲಿಲಿ ಇದೆ, ವಾಟರ್ ಅಯಾಸಿಂತ್ ಇದೆ. ಬಟ್ ಇನ್ ದೀಸ್ ಪ್ಲಾಂಟ್ಸ್ ವಾಟರ್ they need not water for pollination. They need some other biotic agents like insects and moths. ನೀರಿನಲ್ಲಿ ಬೆಳೆದ್ರೂ ಕೂಡ ನೀರಿನ ಮೂಲಕ ಪಾಲಿನೇಷನ್ ಆಗೋದಿಲ್ಲ, ಮಾತ್ ಬೇಕಾಗ್ತದೆ, ಬಯೋಟಿಕ್ ಫ್ಯಾಕ್ಟರ್ಸ್ ಬೇಕಾಗುತ್ತೆ ಪಾಲಿನೇಷನ್ ಆ ಒಂದು ಮೆಕ್ಯಾನಿಸಮ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ. ಇದು ನಾವು ಕೊಡ್ತಕ್ಕಂತಹ ಉದಾಹರಣೆಗಳು. ಅಲ್ಲಿಗೆ ಏನರ್ಥ ಆಗತ್ತೆ ನಮಗೆ ಅಂದರೆ ಎಲ್ಲ ಜಲಚರ ಸಸ್ಯಗಳಲ್ಲಿ, ಹೂ ಬಿಡ್ತಕ್ಕಂಥ ಸಸ್ಯಗಳಲ್ಲಿ ನೀರಿನ ಮೂಲಕನೇ ಪಾಲಿನೇಷನ್ ನಡೆಯೋದಿಲ್ಲ. ಅರ್ಥ ಆಗ್ತಿದೆಯಲ್ಲ, ಕೆಲವು ಮಾತ್ರ ಆ ನೀರಿನ ಅಲೆಗಳ ಮೂಲಕ ಏನಾಗುತ್ತೆ ಪೋಲನ್ ಗ್ರೈನ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಪಾಲಿನೇಷನ್ ಕ್ರಿಯೆಯನ್ನು ಏನು ಮಾಡ್ಕೊಳ್ಳುತ್ತೆ ಅದು ಪೂರ್ಣಗೊಳಿಸ್ಕೊಳ್ತದೆ. ಸೊ ಇಲ್ಲಿ ಏನಾಗಿದೆ ನೋಡ್ತೀವಿ. ಇದ್ರ ಜೊತೆಗೆ ಇನ್ನೂ ಒಂದೆರಡು ಉದಾಹರಣೆ ಕೊಡ್ಬೋದು. ಸೀ ಗ್ರಾಸಸ್ ಅಂತ ಕರಿತೀವಿ. ಏನು ಈ ನೀರಿನಲ್ಲಿ ಬೆಳೆಯುವಂತಹ ಹುಲ್ಲು ನೋಡ್ತಿರಲ್ಲ ನೀವು, ಸೀ ಗ್ರಾಸಸ್. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೀ ಗ್ರಾಸಸ್ ಲೈಕ್ ಜೋಸ್ಟೆರಾ ಅನ್ನುವಂಥದ್ದು. ಹಿಯರ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ದಟ್ ಈಸ್ ವಾಟರ್ ಕರೆಂಟ್ ಪ್ಯಾಸಿವ್ಲಿ. ವಾಟರ್ ಬೇಕಿದೆ, ನೀರಿನ ಅಲೆಗಳ ಮುಖಾಂತರ ಏನಾಗುತ್ತೆ ಪೋಲನ್ ಗ್ರೈನ್ಸ್ ಒಂದು ಪಾರ್ಟಿಂದ ಏನಾಗುತ್ತೆ ಸ್ಟಿಗ್ಮಾ ಮೇಲೆ ಹೋಗಿ ಡಸ್ಟ್ ಆಗ್ತದೆ. ಸೊ ಇದು ಕೂಡ ಸೀ ಗ್ರಾಸಸ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಜೋಸ್ಟೆರಾ ಅಂತ ಹೇಳ್ಬಿಟ್ಟು ಕರೀತಾರೆ. ಕಮಿಂಗ್ ಟು ದಿ ಲುಕ್ ಅಟ್ ದಿಸ್ ಡಯಾಗ್ರಾಮ್. ದಟ್ ಈಸ್ ಇನ್ ಕೇಸ್ ಆಫ್ ವ್ಯಾಲಿಸ್ನೇರಿಯಾ ಅಕ್ವಾಟಿಕ್ ಪ್ಲಾಂಟ್. ವ್ಯಾಲಿಸ್ನೇರಿಯಾ ಹಿಯರ್ ದಿ ಫೀಮೇಲ್ ಪ್ಲಾಂಟ್. ಸೊ ದಟ್ ಈಸ್ ಫ್ಲೋಟಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ವಾಟರ್.
ನೀರಿನ ಮೇಲ್ಭಾಗದಲ್ಲಿ ಏನಾಗ್ತಿರುತ್ತದೋ ಆ ಫೀಮೇಲ್ ಪ್ಲಾಂಟ್ ಫ್ಲವರ್ ಏನಾಗುತ್ತೆ ಫ್ಲೋಟ್ ಆಗ್ತಾ ಇರುತ್ತೆ ತೇಲ್ತಾ ಇರ್ತದೆ ವೈ ದಿ ಮೇಲ್ ಪ್ಲಾಂಟ್ ಆಲ್ಸೋ ರಿಲೀಸ್ಡ್ ಪೋಲನ್ ಗ್ರೈನ್ಸ್ ದೀಸ್ ಪೋಲನ್ ಗ್ರೈನ್ಸ್ ಟ್ರ್ಯಾಪ್ಡ್ ಟು ದಿ ಸ್ಟಿಗ್ಮಾ ಆಫ್ ದಿ ಫೀಮೇಲ್ ಫ್ಲವರ್ ಥ್ರೂ ವಾಟರ್ ಕರೆಂಟ್ ಪ್ಯಾಸಿವ್ಲಿ ಆ ನೀರಿನ ಅಲೆಗಳ ಮುಖಾಂತರ ಏನಾಗುತ್ತೆ ಮೇಲ್ಭಾಗದಲ್ಲಿ ತೇಲ್ತಕ್ಕಂತ ಸ್ಟಿಗ್ಮಾ ಮೇಲೆ ಈ ಮೇಲ್ ಪ್ಲಾಂಟ್ಸ್ ಇಂದ ಬರ್ತಕ್ಕಂತಹ ಪೋಲನ್ ಗ್ರೈನ್ಸ್ ಏನಾಗುತ್ತೆ ಆಂಕರ್ ಇಂದ ಬರ್ತಕ್ಕಂತ ಪೋಲನ್ ಗ್ರೈನ್ಸ್ ಆ ವಾಟರ್ ಕರೆಂಟ್ ನ ಮುಖಾಂತರ ಏನಾಗುತ್ತೆ ಟ್ರ್ಯಾಪ್ ಆಗ್ಬಿಟ್ಟು ಇದರ ಮೇಲೆ ಡಸ್ಟ್ ಆಗ್ತದೆ ದೆನ್ ಬ್ರಿಂಗ್ ಪಾಲಿನೇಷನ್ ಪಾಲಿನೇಷನ್ ಅನ್ನ ಏನ್ ಮಾಡುತ್ತೆ ಅಲ್ಲಿ ನಡೆಸ್ಕೊಡುತ್ತೆ ಇದು ನಾವು ಯಾವಾಗ ನೋಡ್ತೀವಿ ಇನ್ ಕೇಸ್ ಆಫ್ ವ್ಯಾಲಿಸ್ನೇರಿಯಾ ಅಂತ ಕರಿತೇವೆ ವ್ಯಾಲಿಸ್ನೇರಿಯಾದಲ್ಲಿ ನೋಡ್ತಕ್ಕಂಥದ್ದು ಇನ್ ಕೆಲವೇನಾಗುತ್ತೆ ಪ್ಲಾಂಟ್ಸ್ ಅಲ್ಲಿ ಅಂದಾಗ ಕೆಲವು ಪ್ಲಾಂಟ್ಸ್ ಅಲ್ಲಿ ಸೋ ಲೈಕ್ ಸೀ ಗ್ರಾಸಸ್ ಅದರ್ ಟೈಪ್ ಆಫ್ ಗ್ರಾಸ್ ಅಲ್ಲಿ ಹುಲ್ಲಿನಲ್ಲಿ ನೀರಿನಲ್ಲೇ ಬೆಳೆಯುವಂತ ಹುಲ್ಲಿನಲ್ಲಿ ಏನಾಗಿರ್ತದೆ ಸೋ ಸಮ್ ಗ್ರಾಸಸ್ ಆರ್ ಸಬ್ಮರ್ಜ್ಡ್ ಏನಾಗುತ್ತೆ ನೀರಿನ ಒಳಭಾಗದಲ್ಲಿ ಮುಳುಗ್ಕೊಂಡಿರುತ್ತೆ ಸಬ್ಮರ್ಜ್ಡ್ ಅರ್ಧ ಒಳಗಿರುತ್ತೆ ಮೇಲಂತ ಕಾಣಿಸ್ತಾ ಇರ್ತದೆ ನಮಗೆ ಸಬ್ಮರ್ಜ್ಡ್ ಪ್ಲಾಂಟ್ಸ್ ಅಂತ ಕರಿತೇವೆ ಅರ್ಥ ಆಗಿದೆಯಲ್ಲ ಇಂತ ಒಂದು ಸಸ್ಯದಲ್ಲಿ ಹುಲ್ಲಿನಲ್ಲಿ ಸೀ ಗ್ರಾಸಸ್ ಅಲ್ಲಿ ಏನಾಗಿರುತ್ತೆ ಹಿಯರ್ ಪೋಲನ್ ಗ್ರೈನ್ಸ್ ಸೋ ಟ್ರಾನ್ಸ್ಫರ್ಡ್ ಟು ದಿ ಸ್ಟಿಗ್ಮಾ ಥ್ರೂ ವಾಟರ್ ಕರೆಂಟ್ ಪ್ಯಾಸಿವ್ಲಿ ಅಟ್ ಇನ್ಸೈಡ್ ದಿ ವಾಟರ್ ನೀರಿನ ಒಳಭಾಗದಿಂದನೇ ಕ್ಯಾರಿ ಆಗಿ ಸ್ಟಿಗ್ಮಾ ಮೇಲೆ ಬೀಳುತ್ತೆ ಇನ್ ಕೇಸ್ ಆಫ್ ಸೀ ಗ್ರಾಸಸ್ ಸೋ ಹಿಯರ್ ದಿ ಪೋಲನ್ ಗ್ರೈನ್ಸ್ ಆರ್ ಲಾಂಗ್ ಹೇಗಿರುತ್ತೆ ಅದರ ರಚನೆ ಅಂದಾಗ ಪೋಲನ್ ಗ್ರೈನ್ಸ್ ಯಾಕಂದ್ರೆ ಮಾಡಿಫೈ ಆಗ್ಬೇಕು ಆ ರೀತಿಯಾಗಿ ಪಾಲಿನೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ ಇಲ್ಲಿ ಏನೋ ಒಂದು ಮಾಡಿಫೈಡ್ ಸ್ಟ್ರಕ್ಚರ್ ಇರ್ತದೆ ಪೋಲನ್ ಗ್ರೈನ್ ಅಲ್ಲಿ ಸೊ ಪೋಲನ್ ಗ್ರೈನ್ಸ್ ಆರ್ ಲಾಂಗ್ ರಿಪನ್ ಶೇಪ್ ಹೇಗಿರುತ್ತೆ ಪೋಲನ್ ಗ್ರೈನ್ಸ್ ಅಲ್ಲಿ ಈ ರೀತಿ ಉದ್ದವಾಗಿ ರಿಪನ್ ಶೇಪ್ ಅಲ್ಲಿ ಇರ್ತದೆ ಈ ತರ ಉದ್ದವಾಗಿ ಇರ್ತದೆ ಲಾಂಗ್ ರಿಪನ್ ಶೇಪ್ ಪೋಲನ್ ಗ್ರೈನ್ಸ್ ಅಂತ ಕರಿತೇವೆ ಸೊ ದಟ್ ಈಸ್ ಇನ್ ಕೇಸ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಅಂತ ಕರಿತೇವೆ ಬಟ್ ಸೊ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ ಏನು ಅಂದಾಗ ಇನ್ ಕೇಸ್ ಆಫ್ ವಾಟರ್ ಪಾಲಿನೇಟೆಡ್ ಪ್ಲಾಂಟ್ಸ್ ಪೋಲನ್ ಗ್ರೈನ್ಸ್ ಆರ್ ಪ್ರೆಸೆಂಟ್ ಇನ್ಸೈಡ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದಿ ವಾಟರ್ ಆರ್ ಸರ್ಫೇಸ್ ಆಫ್ ದಿ ವಾಟರ್ ಒಳಭಾಗದಿಂದನಾದರೂ ಪ್ರಸಾರವಾಗಬಹುದು ನೀರಿನ ಮೇಲ್ಭಾಗದಿಂದನಾದರೂ ಪ್ರಸಾರ ಆಗಬಹುದು ಇನ್ ಬೋತ್ ಕಂಡೀಷನ್ಸ್ ಇನ್ ಎರಡೂ ಕಂಡೀಷನ್ ಅಲ್ಲೂ ಕೂಡ ಏನಾಗುತ್ತೆ ಚಾನ್ಸಸ್ ಆಫ್ ಗೆಟಿಂಗ್ ಆಫ್ ಪೋಲನ್ ಗ್ರೈನ್ಸ್ ಏನ್ ಚಾನ್ಸಸ್ ಇರುತ್ತಲ್ಲಿ ಆ ಪೋಲನ್ ಗ್ರೈನ್ಸ್ ನೆನೆಯುವಂತಹ ಚಾನ್ಸಸ್ ಇರುತ್ತೆ ವೆಟಿಂಗ್ ನೀರಿನಲ್ಲೇ ಇರೋದ್ರಿಂದ ನೆನೆಯುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅಂತಹ ಪ್ಲಾಂಟ್ಸ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಇದನ್ನು ಕಡಿಮೆ ಮಾಡ್ಲಿಕ್ಕೆ ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಅಂದಾಗ ಸೊ ಇನ್ ಸಚ್ ಪ್ಲಾಂಟ್ಸ್ ಪೋಲನ್ ಗ್ರೈನ್ಸ್ ವೆಲ್ ಕವರ್ಡ್ ಬೈ ಮ್ಯೂಸಿಲೇಜಿನಸ್ ಶೀಟ್ ಮ್ಯೂಸಿಲೇಜಿನಸ್ ಶೀಟ್ ಟು ಪ್ರಿವೆಂಟ್ ವೆಟಿಂಗ್ ಅಂತ ಹೇಳ್ತೇವೆ ಮ್ಯೂಸಿಲೇಜಿನಸ್ ಶೀಟ್ ಇಂತಹ ಜಲಚರ ಸಸ್ಯಗಳಲ್ಲಿ ಏನಾಗಿರುತ್ತೆ ಪೋಲನ್ ಗ್ರೈನ್ಸ್ ನೀರಿನಲ್ಲೇ ಆಗೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ಪಾಲಿನೇಷನ್ ಆಗೋದ್ರಿಂದ ನೀರಿನಲ್ಲಿ ಕೊಳೆಯುವ ನೆನೆಯುವ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಏನಾಗಿರುತ್ತೆ ಅದರಿಂದ ಅವಾಯ್ಡ್ ಆಗ್ಬೇಕು ಎಸ್ಕೇಪ್ ಆಗ್ಬೇಕು ಅಲ್ವಾ ಹಾಗಾಗಿ ಏನಾಗುತ್ತೆ ಆ ಎಲ್ಲ ಪೋಲನ್ ಗ್ರೈನ್ಸ್ ಕೂಡ ಏನಾಗುತ್ತೆ ವೆಲ್ ಕವರ್ಡ್ ಬೈ ಎ ಮ್ಯೂಸಿಲೇಜಿನಸ್ ಶೀಟ್ ಅಂತ ಕರಿತೇವೆ ಹೀಗೆ ಹೊರಭಾಗದಿಂದ ಒಂದ್ ರೀತಿಯಾಗಿರ್ತಕ್ಕಂತಹ ಒಂದು ಶೀಟ್ ಅಂಟು ಅಂಟಾಗಿರ್ತಕ್ಕಂತ ಶೀಟ್ ಏನಾಗಿರುತ್ತೆ ಕವರ್ ಆಗಿರುತ್ತೆ ಸೊ ದಟ್ ಪ್ರಿವೆಂಟ್ಸ್ ಸೊ ವೆಟಿಂಗ್ ಅಂತ ಕರಿತೇವೆ ಆ ಶೀಟ್ ಇರೋದ್ರಿಂದ ಏನಾಗುತ್ತೆ ನೀರಿನಲ್ಲಿ ಕೊಳೆಯುವ ನೆನೆಯುವ ಒಂದು ಚಾನ್ಸಸ್ ಏನಾಗಿರುತ್ತೆ ಇರೋದಿಲ್ಲ ಸೊ ದಟ್ ಪ್ರಿವೆಂಟ್ ವೆಟಿಂಗ್ ಅಂತ ಕರಿತೇವೆ ಸೊ ಇದು ನಾವು ಎರಡನೇದಾಗಿ ನೋಡ್ತಕ್ಕಂತಹ ದಟ್ ಈಸ್ ವಿಂಡ್ ಆಯ್ತು ಫಸ್ಟ್ ಫ್ಯಾಕ್ಟರ್ ಏಬಯೋಟಿಕ್ ಅಲ್ಲಿ ಸೆಕೆಂಡ್ ಏಬಯೋಟಿಕ್ ಫ್ಯಾಕ್ಟರ್ ದಟ್ ಈಸ್ ವಾಟರ್ ಅಂತ ಕರ್ವಿ ವಾಟರ್ ಅಲ್ಲಿ ಅವೇಸ್ ಟೇಕ್ಸ್ ಪ್ಲೇಸ್ ಇನ್ ಅಕ್ವಾಟಿಕ್ ಪ್ಲಾಂಟ್ಸ್ ದೇ ನೀಡ್ ವಾಟರ್ ಫಾರ್ ಪಾಲಿನೇಷನ್ ನಾಟ್ ಆಲ್ ಪ್ಲಾಂಟ್ಸ್ ಫ್ಯೂ ಪ್ಲಾಂಟ್ಸ್ ರಿಕ್ವೈರ್ ವಾಟರ್ ಫಾರ್ ಪಾಲಿನೇಷನ್ ಅಂತ ಕರಿತೇವೆ ಇದಿಷ್ಟು
ನೆಕ್ಸ್ಟ್ ನಾವು ಏಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೇವೆ ಕಮಿಂಗ್ ಟು ದಿ ಬಯೋಟಿಕ್ ಫ್ಯಾಕ್ಟರ್ಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಈಗ ನಾನು ಈಗ ತಾನೇ ಹೇಳಿದೆ ನಿಮಗೆ ಏನಿದೆ ಬಯೋಟಿಕ್ ಅಲ್ಲಿ ಇಲ್ಲಿ ಕೆಲವು ಗ್ರೂಪ್ ಆಫ್ ಅನಿಮಲ್ಸ್ ಬರ್ತವೆ ನಮಗೆ ಈ ಅನಿಮಲ್ ಸ್ಪೀಷೀಸ್ ಬರ್ತವೆ ಈ ಅನಿಮಲ್ ಸ್ಪೀಷೀಸ್ ಏನಾಗುತ್ತೆ ದೇ ಇನ್ವಾಲ್ವ್ ಇನ್ ದಿಸ್ ಮೆಕ್ಯಾನಿಸಂ ಪಾಲಿನೇಷನ್ ಕ್ರಿಯೆಗೆ ಏನಾಗುತ್ತೆ ಇನ್ವಾಲ್ವ್ ಆಗ್ತದೆ ಯಾವ್ಯಾವ್ದು ಅಂದಾಗ ನಾನು ಹೇಳಿದೆ ಆಂಟ್ಸ್ ಅಂತ ಹೇಳಿದೆ ಇರುವೆ ಅಂತ ಹೇಳ್ತಿರಲ್ಲ ಅದು ಹನಿ ಬೀಸ್ ಜೇನುನೊಣ ಅಂತ ಕರಿತೇವೆ ಸೊ ವ್ಯಾಸ್ಪ್ ಅಂತ ಕರಿತೀವಿ ಬೀಟಲ್ ದುಂಬಿಗಳು ಅಂತ ಏನ್ ಹೇಳ್ತಿರಲ್ಲ ಅದು ಹಾಗೆ ಲಿಸರ್ಡ್ ಬರುತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಸ್ಪೀಷೀಸ್ ಅಲ್ಲಿ ಆ ಲಿಸರ್ಡ್ ಒಂದು ಎಕ್ಸಾಂಪಲ್ ಕೊಡ್ತಾನೆ ಗೆಕೋ ಅನ್ನುವಂತ ಲಿಸರ್ಡ್ ಅದು ಬರ್ಡ್ಸ್ ಬರುತ್ತೆ ಹಮ್ಮಿಂಗ್ ಬರ್ಡ್ ಅಂತ ಕರಿತೇವೆ ಹಾಗೆ ಪ್ರೈಮೇಟ್ಸ್ ಅಲ್ಲಿ ಲೆಮ್ಯೂರ್ ಮತ್ತಿತರ ನೋಡಿದಿರಲ್ಲ ನೀವು ಲೆಮ್ಯೂರ್ ಅಂತ ಹೇಳಿ ಸೊ ಆ ಲೆಮ್ಯೂರ್ ಇದಿಷ್ಟು ನಾವು ಎಲ್ಲಿ ಪ್ಲೇಸ್ ಮಾಡಬಹುದು ಗ್ರೂಪ್ ಇಂಟು ಬಯೋಟಿಕ್ ಏಜೆಂಟ್ಸ್ ಆರ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ ಸೊ ದಿ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ಬಯೋಟಿಕ್ ಫ್ಯಾಕ್ಟರ್ಸ್ ಸೊ ಮೆಜಾರಿಟಿ ಆಫ್ ಪ್ಲಾಂಟ್ಸ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ಹನಿ ಬೀಸ್ ಈ ಜೇನುನೊಣಗಳು ಏನಿದೆ ಹೆಚ್ಚಿನ ಒಂದು ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಏನ್ ಮಾಡುತ್ತೆ ದಿ ಬ್ರಿಂಗ್ ಪಾಲಿನೇಷನ್ ಹೆಚ್ಚು ಕಡಿಮೆ 70% ಅಷ್ಟು ಪಾಲಿನೇಷನ್ ಕ್ರಿಯೆ ಏನಾಗಿದೆ ಹನಿ ಬೀಸಿಂದನೇ ನಡೆಯುತ್ತೆ ಜೇನುನೊಣಗಳ ಸಹಾಯದಿಂದನೇ ನಡೆಯುತ್ತೆ ಯಾಕೆ ಅಂದಾಗ ಸೊ ಅದೇನ್ ಮಾಡುತ್ತೆ ದೇ ಅಬ್ಸಾರ್ಬ್ ನೆಕ್ಟರ್ ಫ್ರಮ್ ಫ್ಲವರ್ಸ್ ಆ ಮಕರಂದವನ್ನ ಏನ್ ಮಾಡುತ್ತೆ ಹೀರ್ಕೊಳ್ಳೋದಕ್ಕೆ ಹೂವಿಂದ ಹೂವಿಗೆ ಏನಾಗುತ್ತೆ ಹಾರಾಡ್ತಾ ಹೋಗುತ್ತೆ ಬೈ ದಟ್ ಟೈಮ್ ಏನಾಗುತ್ತೆ ಪೋಲನ್ ಗ್ರೈನ್ಸ್ ಆರ್ ಡಸ್ಟೆಡ್ ಟು ದಿ ಹನಿ ಬೀಸ್ ಹನಿ ಬೀಸ್ ಸ್ಕಿನ್ಗೆ ಏನಾಗುತ್ತೆ ಅದು ಡಸ್ಟ್ ಆಗ್ತದೆ ದೆನ್ ಅಲ್ಲಿಂದ ಏನಾಗುತ್ತೆ ಅದು ಹಾರ್ಕೊಂಡು ಇನ್ನೊಂದು ಫ್ಲವರಿಗೆ ಬಂದಾಗ ಬ್ರಿಂಗ್ ಪಾಲಿನೇಷನ್ ಪಾಲಿನೇಷನ್ ಕ್ರಿಯೆಯನ್ನ ಏನ್ ಮಾಡುತ್ತೆ ಅದು ಪೂರ್ಣಗೊಳಿಸುತ್ತೆ ಸೊ ಇದಿಷ್ಟು ಎಕ್ಸಾಂಪಲ್ ಅನ್ನ ನಾವು ಕೊಡ್ತಾ ಹೋಗ್ತೇವೆ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಅದರಲ್ಲಿ ಮೆಜಾರಿಟಿ ಪಾಲಿನೇಷನ್ ಯಾವ್ದ್ರಿಂದ ಆಗುತ್ತೆ ಹನಿ ಬೀಸಿಂದ ಆಗ್ತದೆ ಹಾಗೆ ಇಲ್ಲಿ ಒಂದು ದಿಸ್ ಒನ್ ಈಸ್ ನಾವೇನಂತ ಹೇಳ್ತೇವೆ ಪಾಲಿನೇಷನ್ ಅಂತಕ್ಕಂಥ ದಟ್ ಒನ್ ಈಸ್ ಅಮೇಝಿಂಗ್ ಅಂತ ಹೇಳ್ತೀವಿ ಅಮೇಝಿಂಗ್ ಮೆಕ್ಯಾನಿಸಮ್ ಎಷ್ಟು ಚೆನ್ನಾಗಿ ಆ ಪೋಲನ್ ಗ್ರೈನ್ಸ್ ಟ್ರ್ಯಾಪ್ ಆಗಿಬಿಟ್ಟು ಅಲ್ಲೇನಾಗುತ್ತೆ ಪಾಲಿನೇಷನ್ ಆಗಿ ನಂತರ ಪೋಲನ್ ಗ್ರೈನ್ ಜರ್ಮಿನೇಟ್ ಆಗಿ ಫರ್ಟಿಲೈಸೇಷನ್ ಆಗ್ತಕ್ಕಂಥದ್ದು ಸೊ ದಟ್ ಒನ್ ಈಸ್ ಅಮೇಝಿಂಗ್ ಇನ್ ಪ್ಲ್ಯಾಂಟ್ಸ್ ಅಂತ ಕರಿತೀವಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆ ಇಲ್ಲಿ ಬರ್ತದೆ ನಮಗೆ ಏನು ಈ ಅನಿಮಲ್ ಸ್ಪೀಷೀಸ್ ಏನಿದೆ ಬ್ರಿಂಗ್ ಪಾಲಿನೇಷನ್ ಇನ್ ಡಿಫ್ರೆಂಟ್ ಪ್ಲಾಂಟ್ ಸ್ಪೀಷೀಸ್ ಅಂತ ಕರಿತೇವೆ ಪ್ಲಾಂಟ್ಸ್ ಸುಮ್ಮನೆ ಇರೋಲ್ಲ ಸೊ ದೇ ರಿವಾರ್ಡ್ ಟು ಅನಿಮಲ್ಸ್ ಇನ್ ದಿ ಫಾರ್ಮ್ ಆಫ್ ನೆಕ್ಟರ್ ಅಂಡ್ ಪೋಲನ್ ಗ್ರೈನ್ಸ್ ನೋಡಪ್ಪ ನೀನು ನನಗೆ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡ್ಕೊಡ್ತೀಯ ನಿನಗೆ ನಾನು ಏನ್ ಕೊಡಬಹುದು ಅಂದಾಗ ಮಕರಂದ ಕೊಡ್ತೀನಿ ನೆಕ್ಟರ್ ಅನ್ನ ಕೊಡ್ತೀನಿ ಹಾಗೆ ಪೋಲನ್ ಗ್ರೈನ್ಸ್ ಅನ್ನು ನಿಮಗೆ ಕೊಡ್ತೀನಿ ಒಂದು ರಿವಾರ್ಡ್ ಅಂತ ಹಾಗೆ ನಿಮಗೆ ಅಂತ ಹೇಳಿ ಅಂತ ಇನ್ನೂ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅನ್ನ ನೋಡ್ಬೋದು ಸಮ್ ಸ್ಪೀಷೀಸ್ ಸೊ ನೀಡ್ ಪರ್ಟಿಕ್ಯುಲರ್ ಟೈಪ್ ಆಫ್ ಅನಿಮಲ್ ಸ್ಪೀಷೀಸ್ ಫಾರ್ ಪಾಲಿನೇಷನ್ ಕೆಲವು ಸ್ಪೀಷೀಸ್ ಅಲ್ಲಿ ಏನಾಗುತ್ತೆ ಪ್ಲಾಂಟ್ ಸ್ಪೀಷೀಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಟೈಪ್ ಸ್ಪೀಷೀಸ್ ಅನ್ನೇ ಕೇಳುತ್ತೆ ಬಟರ್ಫ್ಲೈ ಇರಬಹುದು ಮಾತ್ ಇರಬಹುದು ಅದೇ ಸ್ಪೀಷೀಸ್ ಬಂದಾಗ ಮಾತ್ರ ಪಾಲಿನೇಷನ್ ನಡೆಯುವಂಥದ್ದು ಅರ್ಥ ಆಗ್ತಿದೆಯಲ್ಲ ಅದೇ ಸ್ಪೀಷೀಸ್ ಬಂದಾಗ ಮಾತ್ರ ಪಾಲಿನೇಷನ್ ಆಗುತ್ತೆ ಸೊ ರೆಗ್ಯುಲರ್ ವಿಸಿಟರ್ ಅದು ಆ ಒಂದು ಸ್ಪೀಷೀಸ್ಗೆ ರೆಗ್ಯುಲರ್ ವಿಸಿಟರ್ ಫಾರ್ ಬ್ರಿಂಗ್ ಪಾಲಿನೇಷನ್ ಇನ್ ಸಮ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಸೊ ಅಮಾರ್ಫೋಫಾಲಸ್ ಸೊ ದಿಸ್ ಪ್ಲಾಂಟ್ ಇಟ್ಸೆಲ್ಫ್ ಅಬೌಟ್ 6 feet ಇನ್ ಹೈಟ್ 6 feet ಎತ್ತರ ಬೆಳೆಯುವಂತಹ ಒಂದು ಪ್ಲಾಂಟ್ ಇದು ಅಮಾರ್ಫೋಫಾಲಸ್ ದಟ್ ಪ್ಲಾಂಟ್ ರಿಕ್ವೈರ್ಸ್ ಮಾತ್ ಫಾರ್ ಪಾಲಿನೇಷನ್ ಅರ್ಥ ಆಗ್ತಿದೆಯಲ್ಲ ದಟ್ ಪ್ಲಾಂಟ್ ರಿವಾರ್ಡ್ಸ್ ಟು ದಟ್ ಮಾತ್ ಎಗ್ ಕೊಡುತ್ತೆ ಅಂದಾಗ ಸೊ ದಟ್ ಮಾತ್ ಲೇಸ್ ಎಗ್ ಇನ್ ದಿ ಸೂಟಬಲ್ ಪೊಸಿಷನ್ ಆಫ್ ದಿ ಫ್ಲವರ್ ಆ ಸಸ್ಯದ ಆ ಹೂವಿನ ಭಾಗದಲ್ಲಿ ಜಾಗ ನೋಡ್ಕೊಂಡು ಏನ್ ಮಾಡುತ್ತೆ ಅದು ಮೊಟ್ಟೆಯನ್ನ ಇಡುತ್ತೆ ದೋಸ್ ಎಗ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ದಟ್ ಫ್ಲವರ್ ಅರ್ಥ ಆಗ್ತಿದೆಯಲ್ಲ ಆ ಹೂ ಏನ್ ಮಾಡುತ್ತೆ ಅದು ಅಂಟಿಲ್ ಎಲ್ಲಿವರೆಗೂ ಎಕ್ಸ್ ಹ್ಯಾಚ್ ಔಟ್ ಆಗೋವರೆಗೂ ಏನ್ ಮಾಡುತ್ತೆ ಅದು ಪ್ರೊಟೆಕ್ಟ್ ಅನ್ನ ಮಾಡ್ಕೊಡುತ್ತೆ ಇದು ದಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದಟ್ ಪ್ಲಾಂಟ್ ಅಂಡ್ ದಿ
nothing but ಏನು ಅಂತ ಹೇಳ್ತೀವಿ ಮಾರ್ಕ್ ಅಂತ ಕರೀತೀವಿ ಸೊ ಎ ರಿಲೇಶನ್ಶಿಪ್ ಬಿಟ್ವೀನ್ ಟು ಎರಡರ ಒಂದು ನಡುವೆ ಒಂದು ರಿಲೇಶನ್ಶಿಪ್ ಇದೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಇಸ್ ಎಕ್ಕ ಅಂತ ಕರೀತೀವಿ ಎಕ್ಕೆ ಗಿಡ ನೋಡಿದಿರಾ ನೀವು ಕೆರಟೋಪಿಸ್ ಅಂತ ಹೇಳ್ತೀವಿ ನಾವು ಸೈಂಟಿಫಿಕ್ ನೇಮ್ ಕೆರಟೋಪಿಸ್ ಅಂತ ಹೇಳ್ತೀವಿ ಎಕ್ಕದಲ್ಲೂ ಅಷ್ಟೇ ಸೊ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಮಾತ್ is a regular visitor for ekka plant bring pollination pollination create na en madutte adu nadiskolta hogutade so another relationship between these two here we find out one thing that is both life cycles plant and also moth ಗೊತ್ತಿದೆಯಲ್ಲ ಆ ಪರ್ಟಿಕ್ಯುಲರ್ ಪ್ಲಾಂಟ್ ಸ್ಪೀಶೀಸ್ ಮತ್ತೆ ಮಾತ್ ಎರಡರ ಲೈಫ್ ಸೈಕಲ್ ಏನಿದೆ ಕ್ಯಾನಾಟ್ ಬಿ ಕಂಪ್ಲೀಟ್ ವಿತೌಟ್ ಈಚ್ ಅದರ್ ಸೊ ಎರಡರ ಲೈಫ್ ಸೈಕಲ್ ಏನಾಗಿದೆ ಕಂಪ್ಲೀಟ್ ಆಗೋದಿಲ್ಲ ಯಾವಾಗ ಇಬ್ರು ಇಲ್ಲದೇ ಇದ್ದಾಗ ಏನಾಗುತ್ತೆ ಅದು ಕಂಪ್ಲೀಟ್ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಏನಾಗಿರುತ್ತೆ ಪರ್ಟಿಕ್ಯುಲರ್ ಸ್ಪೀಶೀಸ್ ಅನ್ನೇ ಆ ಪಾಲಿನೇಷನ್ ಕ್ರಿಯೆಗೆ ಏನು ಮಾಡುತ್ತೆ ಅದು ಹುಡುಕೊಳ್ತಾ ಹೋಗುತ್ತೆ ಇದು ನಾವೇನು ನೋಡ್ತೇವೆ ದಟ್ ಈಸ್ ದಿ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನೋಡುವಂತಹ ಒಂದು ವಿಧಾನ ಇದು ಯಾವ ರೀತಿ ಸ್ಪೀಶೀಸು ಆ ಪಾಲಿನೇಷನ್ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹಾಗಾದ್ರೆ ಬಯೋಟಿಕ್ ಫ್ಯಾಕ್ಟರ್ಸ್ ಇಂದೇ ಏನು ಈ ಅನಿಮಲ್ ಸ್ಪೀಶೀಸ್ ಇಂದ ಪಾಲಿನೇಷನ್ ಆಗ್ತಕ್ಕಂಥ ಪ್ಲಾಂಟ್ಸ್ ಅಲ್ಲಿ ಹೇಗಿರುತ್ತೆ ಫೀಚರ್ಸ್ ಅಂದಾಗ ಸೊ ಫ್ಲವರ್ಸ್ ಏನಿದೆ ಕಲರ್ಫುಲ್ ಅಂಡ್ ಅಟ್ರಾಕ್ಟಿವ್ ತುಂಬಾ ಕಲರ್ಫುಲ್ ಆಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ದೆನ್ ದೋಸ್ ಹ್ಯಾವ್ ನೆಕ್ಟರ್ ಮಕರಂದವನ್ನ ಹೊಂದಿರತಕ್ಕಂಥದ್ದು ದೆನ್ ಅದರ ಜೊತೆಗೆ ಫ್ರಾಗ್ರೆನ್ಸ್ ಅಂತ ಕರಿತೀವಿ ಸುವಾಸನೆ ಭರಿತವಾಗಿರ್ತಕ್ಕಂಥದ್ದು ಫ್ಲವರ್ಸ್ ಏನಾಗಿರುತ್ತೆ ನೆಕ್ಟರ್ ಫುಲ್ ಕಲರ್ಫುಲ್ ಅಂಡ್ ಫ್ರಾಗ್ರೆನ್ಸ್ ಅಂತ ಕರಿತೇವೆ ತುಂಬಾ ಸುವಾಸನೆಯನ್ನ ಹೊಂದಿರತಕ್ಕಂಥದ್ದು ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ಪಾಲಿನೇಷನ್ ಪಾಲಿನೇಷನ್ ಟೈಮ್ಸ್ ದೆನ್ ಪಾಲಿನೇಟರಿ ಏಜೆಂಟ್ಸ್ ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್ ದೆನ್ ಐ ವಿಲ್ ಟೇಕ್ ದಿ ನೆಕ್ಸ್ಟ್ ಈವೆಂಟ್ ಫರ್ಟಿಲೈಸೇಷನ್ ಇನ್ ನೆಕ್ಸ್ಟ್ ಕ್ಲಾಸ್